ಯಾರೋ ತುಂಬಾ ನೆನ್ಸ್ಕೊತಾ ಇದಾರೆ. ಯಾರಿಗೋ ಯಾವಾಗ್ಲೂ ನಿಮ್ದೇ ಚಿಂತೆ. ಜೊತೆಲೇ ಇದ್ರು ಚಿಂತೆ ಯಾಕೆ? ಜೊತೆಲಿರೋದು ದೇಹ ಮಾತ್ರ, ಮನ್ಸು ದೂರ ಹೋಗಿದೆಯಲ್ಲ. ನಿಮ್ಮನ್ನ ನೆನ್ಸ್ಕೊತಿರೋರ್ಗೆ ನಿಮ್ ಮನ್ಸ್ ಬೇಕು, ಅದಕ್ಕೋಸ್ಕರನೇ ಹಾತೊರಿತಾ ಇದ್ದಾರೆ. ತಪ್ಪು ಮಾಡಿರ್ಬೋದು, ಆದ್ರೆ ಕ್ಷಮಿಸಕ್ಕಾಗದೇ ಇರುವಂತ ತಪ್ಪೇನಲ್ವಲ್ಲ. ಓಹೋ, ಉಪಚಾರ ಏನು ತುಂಬಾ ಜೋರಾಗಿ ನಡೀತಾ ಇದೆ? ಪ್ರಣತಿ ಮಗು ಹುಟ್ಟೋಯ್ತಂತೆ, ಒಂದ್ಸಲ ಹೋಗಿ ಮಾತಾಡಿಸಿ ಅಕ್ಕ, ಹಠ ಸಾಧಿಸ್ಬೇಡಿ. ಅವರೇ, ನಾನು ತುಂಬಾ ದೊಡ್ಡ ತಪ್ಪು ಮಾಡಿದ್ದೀನಿ, ನಿಮಗೆ ನೋವು ಕೊಟ್ಟಿದ್ದೀನಿ, ನಿಮ್ಗೆ ಅವಮಾನ ಮಾಡಿದ್ದೀನಿ. ಸಾಧ್ಯವಾದರೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಏನೋದತ್ತ ಇದು? ನಿನಗೆ ಮನೆ ಬಿಟ್ಟು ಹೊರಗೆ ಹೋಗು ಅಂತ ಹೇಳಿದ್ವೇನೋ? ಹಾಗಂತ ಡೈರೆಕ್ಟಾಗಿ ಹೇಳಲಿಲ್ಲ ಅತ್ತೆ, ಆದರೆ ಈ ಮನೇಲಿ ಅಡುಗೆ ಮಾಡ್ಕೋಬಾರ್ದು ಅಂತ ಹೇಳಿದ್ರಲ್ಲ. ದತ್ತ, ನೀನೇನಾದರೂ ಈ ಮನೆ ಬಿಟ್ಟು ಹೋಗ್ಬೇಕು ಅಂತ ಹೇಳಿದ್ರೆ ನನ್ನ ಹೆಣ ದಾಟ್ಕೊಂಡು ಹೋಗ್ಬೇಕಾಗತ್ತೆ. ಮಗು ತುಂಬಾ ಮುದ್ದಾಗಿದೆ. ಅಮ್ಮ, ನಾನೊಂದ್ ಸ್ವಲ್ಪ ತೆಕ್ಕೋತೀನಿ. ಗೀತಾ, ಮಕ್ಕಳು ಮೈ ಮೇಲೆ ಹುಚ್ಚೋಯಿದ್ರೆ ಬೇಗ ಮಕ್ಕಳಾಗತ್ತಂತೆ. ಸುಮ್ನೆ ರೀ ಬಾಬಾ, ಅದೊಂದ್ ಬಾಕಿ ಇವರಿಬ್ಬರಿಗೆ. ಅಲ್ಲಮ್ಮ, ಲಕ್ಕಿಗೆ ಮಗು ಆಗೋ ವಯಸ್ಸಾಯ್ತು. ಹುಟ್ಟೋ ಮಗು ಲಕ್ಕಿ ತರ ಇದ್ರೆ ಪರವಾಗಿಲ್ಲ, ಇವಳ ತರ ಆದ್ರೆ ಅದ್ರ ಬದಲು ಮಕ್ಕಳಾಗ್ದಿದ್ರೇನೆ ವಾಸಿ. ಏನ್ ಹಾಗೆ ನೋಡ್ತಿದ್ದೀರ ಲಕ್ಕಿ ಅವ್ರೆ? ನಿಮ್ಗೆ ಮಕ್ಕಳಂದ್ರೆ ಅಷ್ಟಿಷ್ಟನ? ಸಾರಿ, ಎಲ್ಲ ಹೆಣ್ಮಕ್ಳಿಗೂ ಮದುವೆ ಆದ್ಮೇಲೆ ಒಂದು ಮಗು ಬೇಕು ಅಂತ ಆಸೆ ಇರುತ್ತೆ, ಆ ಮಗುನ ಚೆನ್ನಾಗಿ ಬೆಳೆಸ್ಬೇಕು ಅಂತ ಆಸೆ ಇರುತ್ತೆ. ಆದ್ರೆ ನಾನು ನಿನ್ಗೆ ಇನ್ನೂ ಗಂಡನೇ ಆಗಿಲ್ಲ. ಮದುವೆ ಆಗಿ ಇಷ್ಟು ದಿನ ಆದ್ಮೇಲೆ ನಿನ್ನ ಫ್ರೆಂಡ್ ಅಂತ ಒಪ್ಕೊಳ್ಳೋಗಾಗಿದೆ. ಲಕ್ಕಿ ಹೇಳ, ನೀನು ಖುಷಿಯಾಗಿಲ್ವಾ? ಈತನ ಬಗ್ಗೆ ಏನಾದರೂ ಅಸಮಾಧಾನ ಇದೆಯಾ? ಹೇಳ ಲಕ್ಕಿ, ಇವ್ಳು ಕಂಡ್ರೆ ನಿಂಗೆ ಇಷ್ಟ ಇಲ್ಲ ಅಂತ? ಸ್ವಲ್ಪ ಸುಮ್ಮನಿರ್ತೀಯ? ಅವನೇ ಮಾತಾಡಲಿ. ಈಗ ಅವನಿಗೆ ಗೀತಾಳ ಬೆಲೆ ಏನು ಅಂತ ಗೊತ್ತಾಗ್ತಾ ಇದೆ. ನಿಧಾನವಾಗಿ ಅವಳನ್ನು ಒಪ್ಕೊಳ್ಳೋಕೆ ಪ್ರಾರಂಭ ಮಾಡಿದಾನೆ. ನೀನು ಅವನಿಗೆ ತಡೆಗೋಡೆ ಆಗ್ತಾ ಇದೀಯಾ ಅಷ್ಟೇ. ಹೌದ್ರಿ, ಎಲ್ರ ಪಾಲ್ಗೂ ನಾಳೆ ವಿಲ್ಲನು. ನನ್ನನ್ನು ಕಟ್ಕೊಂಡಿದ್ದ ತಪ್ಪಿಗೆ ನೀವು ಅನುಭವಿಸ್ತಾ ಇದ್ದೀರಾ, ನನ್ನ ಮಗನೂ ಅನುಭವಿಸ್ತಾ ಇದ್ದಾನೆ. ಮಾವ, ನಮಗೋಸ್ಕರ ಅಂತ ಯಾಕೆ ಇಷ್ಟೆಲ್ಲ ಮಾಡಕ್ಕೆ ಹೋದ್ರಿ? ನನ್ನ ಹಣೆ ಬರ್ದಲ್ಲಿದ್ರೆ ತಾನಾಗೆ ಎಲ್ಲ ಸರಿ ಹೋಗುತ್ತೆ. ನಾನು ದೇವ್ರನ್ನ ನಂಬಿದ್ದೀನಿ ಮಾವ,
ಅವನ್ನೆಲ್ಲ ಸರಿ ಮಾಡ್ತಾನೆ. ಅದು ಅಲ್ಲದೆ ಬಲವಂತದಿಂದ ಗಂಡನ ಪ್ರೀತಿ ಪಡೆಯೋದಕ್ಕೂ ಆಗೋದಿಲ್ಲ. ದಯವಿಟ್ಟು ತಪ್ಪು ತಿಳ್ಕೋಬೇಡಿ ಮಾವ, ಅಮ್ಮಂಗೂ ಇಷ್ಟ ಇಲ್ಲ, ಲಕ್ಕಿ ಅವ್ರಿಗೂ ಇಷ್ಟ ಇಲ್ಲ. ನಂಗೆ ಯಾಕೋ ಈ ಫಾರಿನ್ ಟ್ರಿಪ್ ಬೇಡ ಅನ್ನಿಸ್ತಿದೆ. ಎಷ್ಟು ಮಾಗಿದ ಮನಸ್ಸು ಅವಳದು. ನಿಮ್ಮ ಅಮ್ಮಂಗೆ ವಯಸ್ಸಾಯಿತು, ಬುದ್ಧಿ ಬೆಳಿಲ್ಲ. ಅವಳ ಮನಸ್ಸಿಗೆ ನೋವು ಮಾಡಬೇಡ ಕಣ. ಚಿಕ್ಕಪ್ಪ. ಏನಪ್ಪ? ಫಾರಿನ್ ಟ್ರಿಪ್ಪು. ಗೀತಾ ಲಕ್ಕಿ ಹೋಗಲ್ಲ ಅಂತ ಹೇಳಿದ್ರಲ್ಲ, ಕ್ಯಾನ್ಸಲೇ ಮಾಡಿಸ್ಬಿಟ್ಟೆ. ನಾನು ಪಿಂಕಿ ಅವರು ಹೋಗ್ಬೋದಲ್ವಾ? ಲಕ್ಕಿ ಗೀತಾ ಹೋಗದೆ ಇದ್ರು ಪರವಾಗಿಲ್ಲ, ನಾವು ಹೋಗ್ತೀವಿ ಅನ್ನೋದು ನಿನ್ನ ಮಾತಿನ ಉದ್ದೇಶ. ಆಯ್ತು, ಹೋಗಿ ಬನ್ನಿ. ಅಪ್ಪ, ಮನ್ಸು ಬದಲಾಯಿಸಿದ್ದೀನಿ. ನಾನು ಗೀತಾ ಫಾರಿನ್ ಟ್ರಿಪ್ ಹೋಗಿ ಬರ್ತೀವಿ. ಮೊದ್ಲು ನೀನ್ ಯಾರು ಅನ್ನೋದು ಹೇಳು. ನಿನ್ನ ಮನ್ಸೆ ಹೇಗ್ ನಿಜ ರೂಪಕ್ಕೆ ತರಿಸ್ಬೇಕು ಅನ್ನೋದು ನಂಗೆ ಚೆನ್ನಾಗ್ ಗೊತ್ತು. ಏನ್ ಮಾಡ್ತಾ ಇದೀಯ ನೀನು? ನಿನ್ನ ಯಂತ್ರ ಮಂತ್ರ ತಂತ್ರ ನನ್ನ ಹತ್ರ ನಡೆಯೋದಿಲ್ಲ. ನಿನ್ನ ಸಾವು ನನ್ನ ಕೈನಲ್ಲಿ ಅಂತ ಆಗ್ಲೇ ನಿರ್ಧಾರ ಆಗಿದೆ. ಇವತ್ತು ನಿನ್ನ ಮುಗಿಸ್ಬಿಡ್ತೀನಿ. ಮುತ್ತು ಮಾವಂಗೆ ಮೀನ್ ಸಾರ್ ಇಷ್ಟ ಅಂತ ಬೆಳಗ್ಗೆನೆ ಇದ್ದು ಎಲ್ಲ ತಯಾರಿ ಮಾಡ್ಕೊಂಡು ಬಂದಿದ್ದೀನಿ. ಅವ್ರಿಗೆ ಮನೇಲಿ ಊಟ ಕೊಟ್ಟಿದ್ದೀನಿ, ಆದ್ರೆ ಅವ್ರ ಕೆಲಸ ಮಾಡೋ ಜಾಗಕ್ಕೆ ಊಟ ತಗೊಂಡು ಹೋಗಿ ತುಂಬಾ ದಿನ ಆಗಿತ್ತು. ಇದೇನಿದು ಗಾಳಿ ಇವತ್ತು ಈ ಕಡೆ ಬೀಸ್ತಿದೆ? ಏನಿಲ್ಲ ಮಾವ, ನಿಮ್ಗೋಸ್ಕರ ಅಂತ ಬೆಳಗ್ಗೆನೆ ಎದ್ದು ಅಡುಗೆ ಮಾಡ್ಕೊಂಡು ಬಂದಿದ್ದೀನಿ. ಏನಾದ್ರೂ ಸ್ಪೆಷಲ್ಲಾ? ನಿಮ್ಗೆ ಇಷ್ಟವಾಗಿರೋ ಮೀನೂಟ ತಂದಿದ್ದೀನಿ ಮಾವ, ತಿಂತೀರಾ ಅಲ್ವಾ? ಯೋ ದೇವಾನಾಂ ಪುರೋಹಿತಃ. ಕಮಲಿ ಸಾರಿ, ಕೈ ತಾಕಿ ಬೈ ಮಿಸ್ ಆಗಿ ಆಗೋಯ್ತು. ನೀವೆಲ್ಲ ಇಲ್ಲೇ ರೀ, ನಾನು ಹೋಗಿ ಬಟ್ಟೆ ಬದಲಾಯಿಸ್ಕೋ ಬರ್ತೀನಿ. ಇನ್ನು ಒಂದು ತಿಂಗಳು ನನ್ನ ಜೊತೆ ಇರ್ಬೇಕಾ? ಎಸ್, ಆಫ್ ಕೋರ್ಸ್. ಅಷ್ಟು ಮಾತ್ರ ಅಲ್ಲ, ಆ ನಿಮ್ಮ ಅಫೇರ್ ಜೊತೆ ನೀವಿರೋ ಹಾಗಿಲ್ಲ. ನೀನು ಅಪ್ಪಣ್ಣನ ಮದುವೆ ಆದ ದಿನಾನೇ ನಾನು ನಿನ್ನ ಕಥೆ ಮುಗಿಸ್ಬಿಡಬೇಕಾಗಿತ್ತು. ಆಗೋ ತಪ್ಪಿಸ್ಕೊಂಡ್ಬಿಟ್ಟೆ. ನನ್ನ ತಂಗಿ ಬಯಸಿದ್ದ ಬದುಕನ್ನು ನೀನು ಕಿತ್ಕೊಂಡ್ಬಿಟ್ಟೆ. ನೀನು ಬದುಕಿರಬಾರ್ದು, ನೀನು ಬದುಕಿರಬಾರ್ದು. ಸಾಯಿ ಸಾಯಿ ಸಾಯಿ.